ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿಲೆ ಯೂಟ್ಯೂಬ್ ಚಾನಲ್. ಇವತ್ತು ಸಿಕ್ಕಾಪಟ್ಟೆ ಬೇಜಾರಿಂದ ಬಿಡಿಸ ಮಾಡ್ತಿದ್ರು ಗೈಸ್. ಇವತ್ತು ಅಪ್ಡೇಟ್ ನೀವೇನಾದ್ರು ಕೇಳ್ತಾ ಅಂದ್ರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಗೆ ಜೊತೆಗೆ ಆಡಿಯನ್ಸ್ ಕೂಡ ಬೇಜಾರಾಗುವಂತ ಒಂದು ಅಪ್ಡೇಟ್ ನ ತಂದಿದ್ರೆ ಏನ್ ಅಪ್ಡೇಟ್ ಎಲ್ಲಾನು ಇವತ್ತು ನಿಮ್ ಫ್ರೆಂಡ್ಸ್ ಗೆಲ್ಲ ಈ ಒಂದು ವಿಡಿಯೋ ಶೇರ್ ಆಗ್ಬೇಕು ಗೈಸ್. ಒಂದು ಬ್ಯಾಡ್ ಅಪ್ಡೇಟ್ ಆ ಜೊತೆಗೆ ಒಂದಷ್ಟು ಆಡಿಯನ್ಸ್ ಗೆ ಸಿಕ್ಕಾಪಟ್ಟೆ ರೀಚ್ ಆಗ್ಬೇಕು ಈ ಒಂದು ವಿಡಿಯೋ. ಏನಕ್ಕೋಸ್ಕರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡುವಂತವ್ರಿಗೆ ಈ ಒಂದು ವಿಡಿಯೋ ರೀಚ್ ಆಗ್ಬೇಕು ಗೈಸ್. ಅದಕ್ಕೋಸ್ಕರ ಆ ಒಂದು ಬ್ಯಾಡ್ ಅಪ್ಡೇಟ್ ನ ತಂದು ಸಬ್ಸ್ಕ್ರೈಬ್ ಬಟನ್ ಎಲ್ಲ ಒಂದು ಅಪ್ಡೇಟ್ ನ ಮಾಡಿದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ಮುಂದೆ ಇನ್ಫಾರ್ಮೇಶನ್ ಕೊಡ್ಬೇಕಷ್ಟು. ಅದು ಯೂಟ್ಯೂಬ್ ಅಪ್ಡೇಟ್ ಬಂದಿರುತ್ತೆ, ಆ ಒಂದು ಅಪ್ಡೇಟ್ ನ ತಿಳಿಸಿರ್ಬೇಕಷ್ಟೇ ಗೈಸ್. ಒಂದು ಟೈಮ್ ಸಿಕ್ಕಾಪಟ್ಟೆ ಖುಷಿ ಆಗ್ತೀನಿ ಅಪ್ಡೇಟ್ ನ ಮಾಡೋದಕ್ಕೆ. ಬಟ್ ಈ ಒಂದು ಅಪ್ಡೇಟ್ ಸಿಕ್ಕಾಪಟ್ಟೆ ಬ್ಯಾಡ್ ಅಪ್ಡೇಟ್ ನೇ. ಬನ್ನಿ ಏನೇನು ಅಪ್ಡೇಟ್ ಮಾಡಿದ್ರೆ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡ್ತಾ ಇರಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಬಟನ್ ನ ರಿಮೂವ್ ಮಾಡ್ತಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇವಾಗ ಏನಾದ್ರೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಏನಪ್ಪ ಅಂತಂದ್ರೆ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿರ ಗೈಸ್. ಇವಾಗ ನನ್ನ ಒಂದು ವಿಡಿಯೋಸ್ ನ ನೀವೇನು ನೋಡ್ತಿದ್ರ ವಿಡಿಯೋನ ನೋಡ್ತಿದ್ರೆ ಇವಾಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಿದ್ರೆ ಒಂದ್ ಸ್ವಲ್ಪ ಅಲ್ಲಿ ಸಬ್ಸ್ಕ್ರೈಬ್ ಲೈಕ್ಸು ಮತ್ತೆ ಜೊತೆಗೆ ಡಿಸ್ಲೈಕ್ಸ್ ಮತ್ತೆ ಅಂದ್ರೆ ಸೂಪರ್ ಥ್ಯಾಂಕ್ಸ್ ಇದೆಲ್ಲ ಬರ್ತಿರುತ್ತೆ ಅಲ್ಲಿ ನೋಡ್ತಿದ್ರೆ. ಮತ್ತೆ ಜೊತೆಗೆ ಒಂದ್ ಸ್ವಲ್ಪ ಕೆಳಗಡೆ ಹಂಗೆ ಬಂದ್ರೆ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾಡಿಸಿ ಎನೇಬಲ್ ಆಗಿದೆ. ಜಾಯಿನ್ ಬಟನ್ ಎಲ್ಲಾನು ಬರುತ್ತೆ, ಅದನ್ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಬಟ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದ್ದಲ್ಲ, ಸಬ್ಸ್ಕ್ರೈಬ್ ಬಟನ್ ಆಲ್ಮೋಸ್ಟ್ ಅಲ್ಲಿ ಇವಾಗ ಇರುವಂತ ಅಪ್ಡೇಟ್ ಅಲ್ಲಿ ತೋರಿಸಿದ್ರೆ ಇದೊಂದು ಸಿಕ್ಕಾಪಟ್ಟೆ ಇವಾಗ ಆಲ್ಮೋಸ್ಟ್ ನಾನು ಒಂದು ವಿಡಿಯೋಸ್ ರೀಚ್ ಆಯ್ತು, ತುಂಬಾ ರೀಚ್ ಆಯ್ತು. ಅವಾಗ ಹೊಸ ಆಡಿಯನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಸಪೋರ್ಟ್ ಮಾಡಿದ್ರೆ ಒಂದ್ ತಕ್ಷಣ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೂ ತುಂಬಾ ಕಷ್ಟ ಪಡ್ತಾರೆ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೂ ತುಂಬಾ ಕಷ್ಟ ಪಡ್ತಾರೆ. ಅದಕ್ಕೋಸ್ಕರ ಏನಂತಂದ್ರೆ ಈ ಒಂದು ಅಪ್ಡೇಟ್ ನ ಚೇಂಜ್ ಮಾಡಿದ್ರೆ ಗೈಸ್. ಇದನ್ನ ಏನ್ ಮಾಡಿದ್ರ ಅಂತಂದ್ರೆ ಇವಾಗ ನೋಡಿ, ಇವಾಗ ಸ್ಕ್ರೀನ್ ಅಲ್ಲೇ ಕೂಡ ನೋಡ್ತೀರ ಹೊಸ ಒಂದು ಅಪ್ಡೇಟ್ ಏನಂದ್ರೆ ಇವಾಗ ವಿಡಿಯೋಸ್ ಪ್ಲೇ ಆಗ್ತಿದೆ ಗೈಸ್. ಯಾರು ಒಬ್ರು ಹಿಂದಿ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಪ್ಲೇ ಆಗ್ತದೆ, ಇವಾಗ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆಲ್ಲ, ಸಬ್ಸ್ಕ್ರೈಬ್ ಬಟನ್ ತೆಗ್ದು ಬಿಸಾಕಿದ್ರೆ ಗೈಸ್ ಇದೇನೇ ಬ್ಯಾಡ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ಏನಂತಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ತುಂಬಾ, ಇವಾಗ ನಾನು ಒಂದು ಯೂಟ್ಯೂಬ್ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗೋದು. ಬಟ್ ಅಲ್ಲಿ ಏನ್ ಮಾಡಿದಿರ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ರಿಮೂವ್ ಮಾಡಿದ್ರೆ ಜೊತೆಗೆ ಅವರ ಒಂದು ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ವ್ಯೂ ಒಂದ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಚಾನಲ್ ಓಪನ್ ಮಾಡ್ಕೊಂಡು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗುತ್ತೆ. ಅಟ್ ಲೀಸ್ಟ್ ಇವಾಗ ರೀಸೆಂಟ್ ಇರುವಂತ ಅಪ್ಡೇಟ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಂದ್ರೆ ಅಲ್ಲಿ ನೀವೇನಾದ್ರು ಅಪ್ಡೇಟ್ ವ್ಯೂ ಮೋರ್ ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕೆ ತುಂಬಾ ಜನ ಈ ಒಂದು ಟೈಮ್ ನ ಸ್ಪೆಂಡ್ ಮಾಡಲ್ಲ ಗೈಸ್. ಬಟ್ ಅದಕ್ಕೋಸ್ಕರ ಈ ಒಂದು ಬ್ಯಾಡ್ ಅಪ್ಡೇಟ್ ಅನ್ನ ಕೊಡ್ತಿದ್ರೆ ಯೂಟ್ಯೂಬ್ ಸಿಕ್ಕಾಪಟ್ಟೆ ಕ್ರಿಯೇಟರ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ ಗೈಸ್ ಫ್ಯೂಚರ್ ಅಲ್ಲಿ. ಬಟ್ ಇನ್ನು ಈ ಒಂದು ಅಪ್ಡೇಟ್ ಒಂದಷ್ಟನಿಗೆ ರೋಲ್ ಔಟ್ ಆಗಿದೆ ಅಷ್ಟೇ. ಈ ಒಂದು ಅಪ್ಡೇಟ್ ಏನಾದ್ರೂ ರೋಲ್ ಔಟ್ ಅಂತಂದ್ರೆ ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ಅಪ್ಡೇಟ್ ನ ನೋಡ್ಬಿಟ್ಟು ಈ ಒಂದು ಅಪ್ಡೇಟ್ ಸವಾಸನೆ ಬೇಡ, ನನ್ಗಂತೂ ಈ ಒಂದು ಅಪ್ಡೇಟ್ ಬೇಡ, ಬ್ಯಾಡ್ ಅಪ್ಡೇಟ್ ಸಿಕ್ಕಾಪಟ್ಟೆ ಬೇಡ ಗೈಸ್. ಈ ಒಂದು ಅಪ್ಡೇಟ್ ನ ಕೊಡ್ತೀನಿ ಇದು ಸದ್ಯದಲ್ಲಿ, ಇದು ಯಾರಿಗೂ ಯಾರಿಗೂ ರೋಲ್ ಔಟ್ ಆಗೋದೇ ಬೇಡ ಅನ್ಕೊಂತೀನಿ ಯೂಟ್ಯೂಬ್ ಅವ್ರಿಗೆ. ಯಾಕಂದ್ರೆ ಈ ಒಂದು ಅಪ್ಡೇಟ್ ಇಂದ ಪ್ರಾಬ್ಲಮ್ಸ್ ಗೈಸ್. ಇದರಿಂದ ಸೊಲ್ಯೂಷನ್ ಏನಂತಂದ್ರೆ ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಇದೆಲ್ಲ, ಯೂಟ್ಯೂಬ್ ಶಾರ್ಟ್ಸ್ ನ ನೀವು ಅಪ್ಲೋಡ್ ಮಾಡ್ಬೇಕು ಗೈಸ್. ಯೂಟ್ಯೂಬ್ ಶಾರ್ಟ್ಸ್ ನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ತುಂಬಾ, ಯಾಕಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ನ ಸಿಕ್ಕಾಪಟ್ಟೆ ರೀಚ್ ಮಾಡ್ತಿದ್ರೆ ಅಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೇಕು. ಅದಕ್ಕೋಸ್ಕರ ಏನಂತಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಜಾಸ್ತಿ ಆಗಲನ್ನೋ ಉದ್ದೇಶದಿಂದ ಯೂಟ್ಯೂಬ್ ಶಾರ್ಟ್ಸ್ ಗೆ ಪ್ರಿಫರೆನ್ಸ್ ಕೊಡ್ತಾರೆ ಗೈಸ್. ಯೂಟ್ಯೂಬ್ ಲೆಂತಿ ವಿಡಿಯೋಸ್ ಅಲ್ಲಿ ಒಂದು ಪ್ರಾಬ್ಲಮ್ ನಡೀತಿದೆ, ಯಾವ ರೀತಿ ಯೂಟ್ಯೂಬ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಯಾವುದೇ ರೀತಿ ರಿಮೂವ್ ಮಾಡಿಲ್ಲ ಗೈಸ್. ಇದು ಸಲ್ಯೂಷನ್ ಅಷ್ಟೇ, ಯೂಟ್ಯೂಬ್ ಶಾರ್ಟ್ಸ್ ನ ತುಂಬಾ ಕ್ರಿಯೇಟ್ ಮಾಡ್ಬೇಕು ಗೈಸ್. ಅದಕ್ಕೋಸ್ಕರ ಒಂದು ಬ್ಯಾಡ್ ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ಇಲ್ಲಿ ಐ ತಿಂಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಜೆಷನ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರು ಯಾವುದೇ ರೀತಿ ನನ್ನ ಚಾನಲ್ ನ ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ಆ ವ್ಯೂ ಬಂದ ಮೇಲೆ ಅಲ್ಲ ಯಾವ್ದಜ್ಜಿ ಎಷ್ಟೇ ಕಷ್ಟ ಆಗಲಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಓಕೆ, ನಾ ಇದಿಷ್ಟು ಇನ್ಫಾರ್ಮೇಶನ್ ನಾನು ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇ ಗೈಸ್. ನೀವು ಯೂಟ್ಯೂಬರ್ ಅಪ್ಡೇಟ್ ನ ತಿಳಿಸಿದ್ರು, ಅದಕ್ಕೋಸ್ಕರ ನಿಮ್ ಮುಂದೆ ಶೇರ್ ಮಾಡ್ಬೇಕು. ಸೊ ಓಕೆ, ನಾ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಜೊತೆಗೆ ಯಾರೆಲ್ಲ ಒಂದಷ್ಟಿಗೆ ಇರುವ ಅಪ್ಡೇಟ್ ರೋಲ್ ಔಟ್ ಆಗಿದೆ, ಎಲ್ರಿಗೂ ರೋಲ್ ಔಟ್ ಆಗಿದೆ, ನಿಮ್ಗೆ ಏನಾದ್ರೂ ಈ ಒಂದು ಅಪ್ಡೇಟ್ ಸಿಕ್ಕಿದ್ರೆ ಹಂಗೇನೆ ಕಮೆಂಟ್ ಮಾಡಿ. ಜೊತೆಗೆ ಆಡಿಯನ್ಸ್ ಗೆ ತುಂಬಾ ಒಂದು ವಿಡಿಯೋ ರೀಚ್ ಆಗ್ಬೇಕು ಗೈಸ್. ಕ್ರಿಯೇಟರ್ಸ್ ಗಿಂತ ಆಡಿಯನ್ಸ್ ಗೆ ಒಂದು ವಿಡಿಯೋ ರೀಚ್ ಆಗ್ಬೇಕು. ಯಾಕಂದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಅದಕ್ಕೋಸ್ಕರ ನಮ್ಮ ಚಾನಲ್ಸ್ ನಿಂತಿರೋದು ವಿಡಿಯೋಸ್ ಇಂದ ಸಬ್ಸ್ಕ್ರೈಬರ್ಸ್ ಇಂದ ಅಷ್ಟೇ ಗೈಸ್. ಸೊ ಓಕೆ, ನಾನು ಇದಕ್ಕೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಜೊತೆಗೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.